ತಮಿಳುನಾಡು ಸರ್ಕಾರ 12,000 ಬಿಡಬೇಕು ಅಂತ ಕೇಳಿದ್ರು. 12,000 ನಿಮ್ಗೆ ಕೊಡಕ್ ಆಗಲ್ಲ ಅಂತ ಹೇಳಿ ಏನು ಆದೇಶ ಕೊಟ್ಟಿದ್ದಾರೆ. ಅದು ನಮ್ಮ ರಾಜ್ಯದ ಜನತೆಯ ಹೋರಾಟ. ಆ ಹೋರಾಟಕ್ಕೆ ಅದು ತಿರಸ್ಕಾರ ಮಾಡಿದ್ದಾರೆ. ಮಾಮೂಲಿ 1,000-2,000 ಅಷ್ಟು ಹೋಗ್ತಾನೆ ಇರ್ತದೆ. ಬೆಂಗಳೂರಲ್ಲಿ ಉದ್ದ ಮಳೆ, ಕನಕಪುರದಲ್ಲಿ ಉದ್ದ ಮಳೆ, ಈಗ ಓದ್ ಮಳೆ ಹೋಗ್ಬೇಕು, ಹೋಗ್ತಾ ಇರ್ತದೆ. ಇನ್ನೊಂದು 1,000 ಅಷ್ಟು ನಾವು ಬಿಡಬೇಕಾಗ್ತದೆ, 3,000 ಅಷ್ಟು. ಈಗ ಇನ್ಫ್ಲೋ ಎಲ್ಲ ಸ್ವಲ್ಪ ಚೆನ್ನಾಗಿದೆ. ನಿನ್ನೆ ಮೊನ್ನೆ ಎಲ್ಲ ಇವತ್ತು ಬೆಳಗ್ಗೆ ಕೂಡ ಎಲ್ಲ ಇನ್ಫ್ಲೋ ಎಲ್ಲ ಕೂಡ ಚೆನ್ನಾಗಿದೆ. ಒಟ್ಟೊಳಗೆ ತಮಿಳುನಾಡನ್ನ ಏನು ಅರ್ಜಿ ಇತ್ತು ಅದನ್ನು ತಿರಸ್ಕಾರ ಮಾಡಿದ್ದು ನನಗೆ ಭಾಳ ಸಂತೋಷ ತಂದಿದೆ. ನಾನೆಲ್ಲ ನಮ್ಮ ರಾಜ್ಯದ ಜನತೆಗೆ ಯಾರ್ಯಾರು ಹೋರಾಟ ಮಾಡಿದ್ದೀರಿ ಪಕ್ಷಾತೀತವಾಗಿ ಅವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಹಿಂದೆ ಆದಾಗ ಬರದ ಪರಿಸ್ಥಿತಿ ಬರದ ವಿಚಾರದಲ್ಲಿ ಪ್ರಸ್ತಾಪ ಆಗಿದೆ, ಈ ಬಾರಿ ಬರದ ವಿಚಾರ ಪ್ರಸ್ತಾಪ ಆಗಿರೋದ್ರಿಂದ ಎಲ್ಲ ಮಾಡಿದ್ದಾರೆ. ತಿರ್ಗಾ ನಾಳೆ ತಿರ್ಗಾ ನಮ್ಮ ಆಫೀಸರ್ ಹೋಗ್ತಾ ಇದ್ದಾರೆ. ಇವತ್ತು ರಾತ್ರಿ ನೆಕ್ಸ್ಟ್ ಇನ್ನೊಂದು ಮೀಟಿಂಗ್ ಇದೆ, ಅಲ್ಲಿಗೂ ಹೋಗ್ತಾ ಇದ್ದಾರೆ. ಎಲ್ಲ ವಾಸ್ತವಾಂಶ ಎಲ್ಲ ತಿಳಿಸ್ತಾರೆ. ಜೊತೆಗೆ ಸ್ವಲ್ಪ ಎಲ್ಲ ನಾವು ನೀವೆಲ್ಲ ಸೇರಿ ಮಳೆಗೆ ಪ್ರಾರ್ಥನೆ ಮಾಡೋಣ. ಎಲ್ಲ ಹೋರಾಟಗಾರರಿಗೂ ಕೂಡ ನಾನು ಭಗವಂತನಲ್ಲಿ ವರುಣನಲ್ಲಿ ಪ್ರಾರ್ಥನೆ ಮಾಡೋಣ. ನೋಡಿ, ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ನೋವು ದುಗುಡ ಎಲ್ಲ ವ್ಯಕ್ತಪಡಿಸಿದ್ದಾರೆ. ಇವತ್ತೆಲ್ಲ ಶಾಂತಿಯುತವಾಗಿ ನಡೆದಿದೆ. ತಿರ್ಗಾ ಬಂದೆಲ್ಲ ಅವಶ್ಯಕತೆ ಇಲ್ಲ, ಕೋರ್ಟು ಪರ್ಮಿಷನ್ ಕೊಡೋದಿಲ್ಲ. ಖಂಡಿತ ಮೇಕೆದಾಟೆ ಪರಿಹಾರ. ನಾನು ರಾಜ್ಯದ ಜನತೆಗೆ ಮತ್ತು ತಮಿಳುನಾಡವ್ರಿಗೆ ಇಬ್ಬರು ಕೂಡ ನಾವು ಮಂದಟ್ಟು ಮಾಡ್ಕೊಡ್ಬೇಕಾಗಿದೆ. ಕೋರ್ಟ್ಗೂ ಮಂದಟ್ಟು ಮಾಡ್ಕೊಡ್ಬೇಕಾಗಿದೆ. ಕೋರ್ಟು ಮೊನ್ನೆ ಹೇಳಿದೆ, ಅದು ದಾಖಲೆಯಲ್ಲಿ ಬಂದಿಲ್ಲ, ಬಟ್ ಪ್ರೊಸೀಡಿಂಗ್ಸ್ ಅಲ್ಲೆಲ್ಲ ಚರ್ಚೆ ಮಾಡೋಂಥ ಸಂದರ್ಭದಲ್ಲೆಲ್ಲ ಹೇಳಿದೆ. ಅವ್ರಿಗೆ ಎಷ್ಟಾದ್ರು ಡ್ಯಾಮ್ ಕಟ್ಕೊಳ್ಳಿ, ನೀವೇನು 177 ಟಿ ಎಮ್ ಸಿ ಕೊಡ್ಬೇಕು ನಿಮ್ಗೆ, ಅದು ಕೊಡ್ತಾರ ಅವರು. ನೀವ್ಯಾಕೆ ಅದಕ್ಕೆ ಕಡಿಸ್ನೆ ಮಾಡ್ತೀರಾ ಅಂತ ಅವ್ರು ಹೇಳಿದ್ದಾರೆ. ನೀವೇನು ಬೇಕಾದ್ರೆ ಕಟ್ಕೊಳ್ಳಿ, ಅವ್ರು ಏನು ಬೇಕಾದ್ರೆ ಕಟ್ಕೊಳ್ಳಿ ಅಂತ. ನಾವು ಅವ್ರಿಗೆ ಕೆಲವ್ರಿಗೆ ಏನಾಗಿದೆ ಅಂತಂದ್ರೆ, ನೆನ್ನೆ ಯಾರು ನಮ್ಮವ್ರು ಹೇಳ್ತಿರು, ಏ ಮೇಕೆದಾಟ್ ಅಂದ ತಕ್ಷಣ ಮೇಕೆದಾಟ್ ಕಟ್ಟಿ ತಿರ್ಗಾ ಅಲ್ಲೆಲ್ಲೋ ಕನಕಪುರದಲ್ಲಿ ಉಪಯೋಗಿಸ್ಕೊಬಿಡ್ತಾರೆ ಅಂತ. ಅವ್ರಿಗಿನ್ನ ಗೊತ್ತಿಲ್ಲ ಮೇಕೆದಾಟ್ ಎಲ್ಲಿದೆ ಅಂತ. ಮೇಕೆದಾಟ್ ಇರೋದೇ ತಮಿಳ್ನಾಡು ಬಾರ್ಡರ್ ರೀ, 1 ಕಿಲೋಮೀಟರ್, 1 ಅಡಿ ಒಂದು ನೀರು ಕೂಡ. ಮೇಕೆದಾಟ್ ಮಾಡೋದ್ರಿಂದ KRS ಗೆ, ಕಬನಿಗೆ, ಹೇಮಾವತಿಗೆ, ಬೆಂಗಳೂರು ಕುಡಿಯೋ ನೀರಿಗೆ ಅನುಕೂಲ ಆಗ್ತದೆ. ಜೊತೆಗೆ ತಮಿಳ್ನಾಡಿಗೆ ಅನುಕೂಲ ಆಗ್ತದೆ. ತಮಿಳ್ನಾಡಿಗೆ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ 66 ಟಿ ಎಮ್ ಸಿನ ಇಟ್ಕೊಂಡಿದ್ದು ನಾವು ಅವ್ರಿಗೆ ಉಪಯೋಗಿಸ್ಬೋದಾಯ್ತು. ಕರೆಂಟ್ ಒಂದು ಮಾಡ್ಬೋದಾಯ್ತು, ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಸೊ ಅದಕ್ಕೆ ಅದು ಭಾಳ ಎಷ್ಟು ಡಿಲೇ ಆಗ್ತದೆ ಅಷ್ಟು ನಮ್ಮ ರಾಜ್ಯಕ್ಕೆ ತೊಂದರೆ ಆಗ್ತದೆ. ಸೊ ಅದಕ್ಕೆ ನಾನೆಲ್ಲ ಸೆಂಟ್ರಲ್ ಮಿನಿಸ್ಟರ್ಸ್ಗೆ, MPಗೆ, MPಗಳಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ಈಗ ಡೈಲಾಗ್ ಓಪನ್ ಆಗಿದೆ ಕೋರ್ಟಲ್ಲಿ, ನಾವು ಖಂಡಿತ ಈಗ ಅಥಾರಿಟಿ ಮುಂದೆ, 2 ಅಥಾರಿಟಿ ಮುಂದೆ ನಾವು ಅದನ್ನು ಪ್ರಸ್ತಾವನೆ ಮಾಡ್ತೀವಿ. ನಾವು ಅದಕ್ಕೇನು ಕ್ರಮ ಕೈಗೊಳ್ಬೇಕು ಅದಕ್ಕೆ ನಾವು ಮುಂದಕ್ಕೆ ಹೋಗ್ತೀವಿ. ಕಾಲ ಉತ್ತರ ಹೇಳ್ತದೆ ಅದಕ್ಕೆ. ಇಲ್ಲಿ ಮಾಡಿ ರಾಜಕೀಯ ಟೀಕೆ, ಈಗ ನಾನು ಟೀಕೆನೆ ಮಾಡ್ಬೇಡ ಅಂತ ಹೇಳಕ್ ಆಗ್ತದ? ಟೀಕೆ ಮಾಡೋರು ಈಗ ಪಾಪ ಅಪೋಸಿಷನ್ ಪಾರ್ಟಿಯವ್ರು, ಅವರು ಸರ್ವೆ ಆಗ್ಬೇಕಲ್ಪ. ಟೀಕೆ ಮಾಡೋರು ನಾ ಬೇಡ ಅನ್ನಕ್ಕಾಗ್ತದ? ಸುಮ್ಮನೆ ಇದ್ರು ನಮ್ಮ ನಡೀತಾರೆ, ಅದೆಲ್ಲ ಮಾಡಲಿ, ಅದೆಲ್ಲ ನಾವೇನು ಬೇಜಾರು ಮಾಡ್ಕೊಳಕ್ಕಾಗಲ್ಲ. ನಾವಷ್ಟು ಅವ್ರ ಅಪೋಸಿಷನ್ ಪಾರ್ಟಿಯವರು ಮಾತಾಡಲೇಬಾರ್ದು ಅಂತ ಅವ್ರ ಬಾಯಿ ನಮ್ಮ ಉಚ್ಚಕ್ಕೆ ನಾನು ತಯಾರಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ. ಈಗ ನೀವು ಮಾಧ್ಯಮದವರು ನಮ್ಮನ್ನ ಬಗ್ಗೆ ನಾವು ಏನಿಲ್ಲದೆ ಹೋದ್ರು ಒಂದು ಹೊಸ ಸ್ಟೋರಿನ ಕ್ರಿಯೇಟ್ ಮಾಡಿ ಎಲ್ಲ ಜನಕ್ಕೆ ವಿಭಿನ್ನವಾಗಿ ಯಾರೋ ಒಂದೇನಾರ ಒಂದು ಹೇಳೋದಕ್ಕೊಂದು 4 ಸೇರಿಸಿ ನೀವ್ ಹೆಂಗ್ ಮಾಡ್ತೀರಾ ಹಂಗ ಅವರು ಪಾಪ ಹೇಳ್ತಾರೆ. ಅಧಿಕಾರ ಆಗಿರೋದ್ ಮಾತಾಡ್ತಾರೆ, ಅಧಿಕಾರ ಇಲ್ಲದವ್ರಿಗೆ ಯಾರು ಮಾತಾಡ್ತಾರೆ? ಮನೆ ಕೂತಿರೋರ ಬಗ್ಗೆ ಯಾರು ಮಾತಾಡ್ತಾರಾ? ಯಾರು ಮಾತಾಡೋದಿಲ್ಲ. ಈಗ ನೀವ್ ಯಾಕೆ ನನ್ನ ಮನೇಲಿ ಎಲ್ಲ ಕಾಯ್ಕೊಂಡು ಕೂತಿದ್ದೀರಿ? ನಾನು ಪವರ್ ಅಲ್ಲಿ ಇದ್ದೀನಿ, ಮಂತ್ರಿ ಆಗಿದ್ದೀನಿ, ಇರಿಗೇಷನ್ ಮಿನಿಸ್ಟರ್ ಇದ್ದೀನಿ ಅಂತ ತಾನೇ ನೀವು ಬಂದು ನನ್ನ ಉಡ್ಕೊಂಡು ಕೇಳ್ತಾ ಇರೋದು? ಅದು ಸ್ವಾಭಾವಿಕ. ನಾನೇನು ಬೇಜಾರೇನು ಮಾಡ್ಕೊಳ್ತೀರಾ? ಸರ್, ಅಶ್ವಥ್ ನಗರದಲ್ಲಿ
ನೋಡ್ರಿ, ಯಾರೇ ಆಗ್ಲಿ ಯಾವ್ದೇ ಪ್ರಾಪರ್ಟಿನ ಹಾನಿ ಮಾಡಕ್ ಹೋದ್ರೆ ಅವ್ರ ಮೇಲೆ ಕ್ರಮ ಅಂತ ಕೈಗೊಳ್ತದೆ ಕಾನೂನು. ನಾನಲ್ಲ, ಕೋರ್ಟು. ಕೋರ್ಟು ಎಲ್ಲರಿಗೂ ಮಾರ್ಗದರ್ಶನ ಕೊಟ್ಟಿದೆ. ಯಾರೇ ಆಗ್ಲಿ, ನೀವು ಮಾಡಿದ್ರು ಅಷ್ಟೇ, ನಾನು ಮಾಡಿದ್ರು ಅಷ್ಟೇ, ಶಾಸಕರು ಮಾಡಿದ್ರು ಅಷ್ಟೇ, ನಮ್ಮ ಕಾರ್ಯಕರ್ತರು ಮಾಡಿದ್ರು ಅಷ್ಟೇ, ಯಾವುದೇ ಮಾಡಿದ್ರು ಕಾನೂನು ಕೈಗೆ ತಗೋಬಾರ್ದು. ಯಾರು ಬಲವಂತಾಗಿ ಮಾಡಬಾರ್ದು ಅಷ್ಟೇ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.